ಹಾಂ ಇದು ಹತ್ತೀನಿ ಇದು ಸಿ ಇದು ಒ ಇದು ಎನ್ ಮತ್ತೆ ಸಿ ಕ್ಯೂ ಇ ಎನ್ ಸಿಇ ಕೊನೆಸ್ಕೋ ಅಂತ ಅಯ್ಯೋ ದಿಗನ್ ಪುಟ ಅದು ಕೊನೆಸ್ಕೋನು ಅಲ್ಲ ಯುನೆಸ್ಕೋನು ಅಲ್ಲ ಕಾನ್ಸಿಕ್ವೆನ್ಸ್ ಏನ್ ಕಾನ್ ಕಾನ್ಸಿಕ್ವೆನ್ಸ್ ಅಯ್ಯೋ ಮಾವ ತಪ್ಪು ಹೇಳ್ತಿದ್ದೀರಾ ನಿಮಗೆ ನ್ಯೂಸ್ ಪೇಪರ್ ಓದಕ್ಕೆ ಬರಲ್ಲ ಬರೀ ಪೋಸ್ಟ್ ಕೊಡ್ತೀರಾ ನಿಮಗೆ ಇಂಗ್ಲಿಷ್ ಬರದೇ ಇಲ್ಲ ಅದು ಕೊನೆಸ್ಕೊನೆ ಅದಲ್ಲಪ್ಪ ದಿಗನ್ ಚಪ್ ನನಗೆ ಎ ಬಿ ಸಿ ಡಿ ಎಲ್ಲ ಬರುತ್ತೆ ಆದರೂ ಇಂಗ್ಲಿಷ್ ಬರಲ್ಲ ಅಂತೀರಾ ನೀವೇ ಓದ್ಕೊಳ್ಳಿ ಇದೇನಿದು ನಿನ್ನೆ ನುತ್ತಲ್ಲಿ ಎಷ್ಟು ಚೆನ್ನಾಗಿ ಸ್ವಲ್ಪನೂ ತಡವರ್ಸದೆ ಇಂಗ್ಲಿಷ್ ಮಾತಾಡಿದ್ರು ಇವತ್ ನೋಡಿದ್ರೆ ಒಂದು ಅಕ್ಷರನೂ ಅವ್ರಿಗೆ ಸರಿಯಾಗಿ ಓದಕ್ಕೆ ಬರ್ತಿಲ್ವಲ್ಲ ಬಹುಶಃ ಇವ್ರ ಮೆದುಳಲ್ಲಿ ಎಲ್ಲೋ ಒಂದ್ ಕಡೆ ಹಳೇದೆಲ್ಲ ನೆನಪಿಗೆ ಬರ್ತಿರ್ಬೋದು ರಾತ್ರಿ ಅವ್ರು ಇಂಗ್ಲಿಷ್ನಲ್ಲಿ ಮಾತಾಡಿದ್ನ ಅತ್ತೆ ಮಾವನ ಹತ್ರ ಹೇಳಬೇಕು ಅದರಿಂದ ಇವ್ರ ನೆನಪು ಮತ್ತೆ ತರೋದಕ್ಕೆ ಏನಾದರೂ ದಾರಿ ಸಿಗ್ಬೋದು ಎಷ್ಟು ಚೆನ್ನಾಗಿದೆ ಕಾರ್ ವಾವ್ ನೋಡಿದ್ರು ನೋಡ್ತಾನೆ ಇರ್ಬೇಕನ್ಸುತ್ತೆ ಏಂಜಲ್ ಏಂಜಲ್ ಬಾ ಇಲ್ಲಿ ನೋಡು ಸೇಮ್ ನಂತರನಿದ್ದಾನೆ ಏಂಜಲ್ ಬೇಗ ಬಾ ನೋಡು ಏಂಜಲ್ ಬೇಗ ಬಾ ಬೇಗ ಬಾ ಏಂಜಲ್ ನಿಂತರ ಸೇಮ್ ಟು ಸೇಮ್ ನಂತರನಿದ್ದಾನೆ ನೋಡು ಅಯ್ಯೋ ಸುಮ್ಮನಿರಿ ತಮಾಷೆ ಮಾಡಬೇಡಿ ನೋಡು ಏಂಜಲ್ ಬಾ ಇಲ್ಲಿ ನೋಡು ಸೇಮ್ ನಂತರನಿದ್ದಾನೆ ಇಲ್ಲ ಇದ್ದ ಈಗ ಎಲ್ಲೋ ಮಿಸ್ ಆಗ್ಬಿಟ್ಟ ಅಲ್ಲಿ ಕಾರ್ ಇದೆಯಲ್ಲ ಕಾರ್ ಒಳಗಡೆ ನಾನು ನೋಡಿದ್ದೀನಿ ಬರ್ತಾನೆ ಇರು ನನ್ನೇನ್ ನೋಡ್ತೀಯ ಅಲ್ಲಿ ನೋಡು ಸೇಮ್ ನನ್ನಾಗೆ ಇಲ್ವಾ ನೋಡು
ರೆಡಿನಾ ರೋಲ್ ಮಾಡಿ ನಿಮ್ಮ ಈ ಬಿಜಿ ಶೆಡ್ಯೂಲ್ ಅಲ್ಲಿ ನಮಗೆ ಟೈಮ್ ಮಾಡಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ದಟ್ಸ್ ಓಕೆ ನೋ ಪ್ರಾಬ್ಲಮ್ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಥ್ಯಾಂಕ್ಸ್ ಅ ಲಾಟ್ ಕರ್ನಾಟಕದಲ್ಲಿ ತುಂಬಾ ಬಿಸಿನೆಸ್ ಮ್ಯಾನ್ ಗಳಿದ್ದಾರೆ ಅದರಲ್ಲಿ ನೀವು ಮೋಸ್ಟ್ ಸಕ್ಸೆಸ್ಫುಲ್ ಹಾಗೂ ಯಂಗೆಸ್ಟ್ ಬಿಸಿನೆಸ್ ಮ್ಯಾನ್ ಬಿಸಿನೆಸ್ ವರ್ಲ್ಡ್ ಅಲ್ಲಿ ಹೈಯೆಸ್ಟ್ ಅವಾರ್ಡ್ ತಗೊಂಡಿದ್ದೀರಾ ನಿಮ್ಮ ಪ್ರಕಾರ ಸಕ್ಸೆಸ್ ಅಂದ್ರೆ ಏನು ಅಕಾರ್ಡಿಂಗ್ ಟು ಮೀ ಸಕ್ಸೆಸ್ ಇಸ್ ನಾಟ್ ಫೈನಲ್ ಫೇಲ್ಯೂರ್ ಇಸ್ ನಾಟ್ ಬೆಟರ್ ಸರ್ ದಯವಿಟ್ಟು ಕನ್ನಡದಲ್ಲಿ ಹೇಳಿ ನಿಮ್ಮ ಈ ವಿಚಾರಗಳು ಹೆಚ್ಚಿನ ಜನಕ್ಕೆ ತಿಳಿಬೇಕು ಅನ್ನೋದೇ ನಮ್ಮ ಉದ್ದೇಶ ಓ ಸಾರಿ ಶಮ್ಸಿ ಯಶಸ್ಸು ಅನ್ನೋದು ಕೊನೆನೂ ಅಲ್ಲ ಸೋಲು ಅನ್ನೋದು ಅನಿವಾರ್ಯತೆನೂ ಅಲ್ಲ ಮುನ್ನುಗ್ಗಬೇಕಾದ ಧೈರ್ಯ ಸಾಧಿಸಲೇಬೇಕು ಅನ್ನೋ ದೃಢ ಸಂಕಲ್ಪ ನಮ್ಮ ಜೊತೆ ಇರಬೇಕು ವಯಸ್ಸು ಅನ್ನೋದು ನಮ್ಮ ಹಿಡಿತದಲ್ಲಿ ಇರೋದಿಲ್ಲ ಆದರೆ ನಮ್ಮ ಬುದ್ಧಿವಂತಿಕೆ ಚಾಣಾಕ್ಷತೆ ನಾವು ಹೇಗೆ ಉಪಯೋಗಿಸಬೇಕು ಅನ್ನೋದು ನಮ್ಮ ಕೈಯಲ್ಲೇ ಇರುತ್ತೆ ಸಮಯ ಹೋದಾಗೆ ವಯಸ್ಸು ಕಳೆದೋಗುತ್ತೆ ಆದರೆ ದಿನಗಳು ಕಳೆದಾಗೆ ನಮ್ಮ ಬುದ್ಧಿವಂತಿಕೆ ನಮ್ಮ ಅನುಭವ ಹೆಚ್ಚಾಗ್ತಾ ಹೋಗಬೇಕು ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟು ದೊಡ್ಡ ಮಟ್ಟದ ಸಕ್ಸೆಸ್ ಗಳಿಸೋಕೆ ಹೇಗೆ ಸಾಧ್ಯ ಆಯಿತು ಸರ್ ನಾನು ಬೇರೆನೋ ಸೋಲಿಸಬೇಕು ಅಂತ ಆಡೋದಿಲ್ಲ ನಾನು ಗೆಲ್ಲಬೇಕು ಅನ್ನೋದಷ್ಟೇ ನನ್ನ ಮನಸ್ಸಲ್ಲಿ ಇರುತ್ತೆ ಬಿಸಿನೆಸ್ ಅಲ್ಲಿ ಗೆಲ್ಲೋದಿಕ್ಕೆ ನಿಮ್ಮ ಒಳ್ಳೆ ಟೈಮ್ ಹಾಗೂ ನಿಮ್ಮ ಅದೃಷ್ಟನೇ ಕಾರಣ ಅಂತ ಹೇಳ್ತಾರೆ ನಿಮ್ಮ ಚಾಣಾಕ್ಷತೆ ಹಾಗೂ ಕೌಶಲ್ಯತೆ ಅಲ್ಲ ಅಂತ ಹೇಳ್ತಾರೆ ಇದಕ್ಕೆ ನೀವೇನು ಉತ್ತರ ಕೊಡ್ತೀರಾ ಈ ಅದೃಷ್ಟ ಗ್ರಾಚರ್ ಅಂತ ಮಾತಾಡೋರಿಗೆಲ್ಲ ಇದಕ್ಕೆಲ್ಲ ತುಂಬಾ ಸಮಯ ಇರುತ್ತೆ ಆದ್ರೆ ಗೆಲ್ಲಬೇಕು ಅಂತ ಯೋಚನೆ ಮಾಡೋ ನನಗೆ ನನ್ನ ಬಗ್ಗೆ ಬೇರೆವರು ಏನು ಮಾತಾಡ್ತಾರೆ ಏನು ಅನ್ಕೊಂಡಿದ್ದಾರೆ ಇದರ ಬಗ್ಗೆ ಎಲ್ಲ ಉತ್ತರ ಕೊಡ್ಕೊಂಡು ಕೂತ್ಕೊಳ್ಳೋ ಸಮಯ ಇಲ್ಲ ಇಷ್ಟು ದೊಡ್ಡ ಮಟ್ಟದ ಸಕ್ಸೆಸ್ ನಿಮ್ಮ ಒಬ್ಬರು ಕೈಯಲ್ಲಿ ಹೇಗೆ ಸಾಧ್ಯ ಆಯ್ತು ಒಂದು ಕೈಯಿಂದ ಚಪ್ಪಾಳೆನೂ ತಟ್ಟಕಾಗಲ್ಲ ಇನ್ನು ಯಶಸ್ಸು ಹೇಗೆ ಸಾಧ್ಯ ಆಗುತ್ತೆ ಒಂಟಿ ಬೆರಳಲ್ಲಿ ಬೆಟ್ಟ ಎತ್ತಕ್ಕೆ ನಾನು ಶ್ರೀಕೃಷ್ಣ ಪರಮಾತ್ಮ ಅಲ್ಲ ನಾನು ಮುಖಂಡ ಅಲ್ಲ ನಾಯಕ ನಾಯಕ ಮುಖಂಡ ಎರಡರಲ್ಲಿ ಏನು ವ್ಯತ್ಯಾಸ ಸರ್ ಮುಖಂಡ ನಾಲ್ಕು ಜನರ ಮುಂದೆ ನಡೀತಾನೆ ನಾಯಕ ನಾಲ್ಕು ಜನರ ಜೊತೆ ನಡೀತಾನೆ ಮುಖಂಡ ಅಧಿಕಾರ ಚಲಾಯಿಸ್ತಾನೆ ಆದರೆ ನಾಯಕ ಸಾಧಿಸ್ತಾನೆ ಈ ಗೆಲುವು ನನ್ನೊಬ್ಬನಿಂದ ಸಾಧ್ಯ ಇಲ್ಲ ಈ ಕಂಪನಿ ಸ್ಟಾರ್ಟ್ ಮಾಡಿರೋ ನಮ್ಮ ತಂದೆ ನನ್ನ ಬೆನ್ನೆಲುಬಾಗಿ ನಿಂತಿರೋ ನನ್ನ ತಮ್ಮಂದರು ನಮ್ಮ ಕಂಪನಿ ಜೀವಾಳಾಗಿರೋ ಕಾರ್ಮಿಕರು ಕೆಲಸಗಾರರು ನಮ್ಮ ಸಂಸ್ಥೆ ಉದ್ಯೋಗಿಗಳು ಈ ಗೆಲುವು ಅವರೆಲ್ಲರಿಗೂ ಸೇರುತ್ತೆ ನಿಮ್ಮ ಸಂಸ್ಥೆಯ ಉದ್ಯೋಗಿಗಳ ಬಗ್ಗೆ ಇಷ್ಟೊಂದು ಅಭಿಮಾನ ಇಟ್ಟಿರೋ ನೀವು ಅವರ ಯೋಗಕ್ಷೇಮದ ಬಗ್ಗೆ ಏನೇನು ಯೋಜನೆ ಹಾಕೊಂಡಿದ್ದೀರಾ ಸರ್ ಔಶ್ರಮಕ್ಕೆ ನಾನೇನು ಕೊಟ್ಟರು ಕಡಿಮೆನೆ ನಾನು ಅವ್ರಿಗೋಸ್ಕರ ಏನು ಮಾಡ್ತಿದ್ದೀನಿ ಅಂತ ಹೇಳ್ಕೊಳ್ಳೋದು ಪಬ್ಲಿಸಿಟಿ ಸ್ಟಂಟ್ ಅಂತ ಅನ್ನಿಸ್ಕೋಬಾರ್ದು ನಮ್ಮ ಉದ್ಯೋಗಿಗಳ ಮನೆಯಲ್ಲಿ ಕಷ್ಟ ಕಣ್ಣೀರು ಅನ್ನೋದು ಯಾವತ್ತೂ ಇರಬಾರ್ದು ವಸುಧ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಅಂದರೆ ನಮ್ಮ ಉದ್ಯೋಗಿಗಳ ಪಾಲಿಗೆ ಕೈತುತ್ತು ನೀಡೋ ತಾಯಿ ಇದ್ದಾಗೆ ಜೀವನ ಪೂರ್ತಿ ತಾಯಿಯಾಗಿ ಅವರನ್ನ ಜೋಪಾನ ಮಾಡುತ್ತೆ ಆ್ಯಂಡ್ ಮಾಡೋದು ನಮ್ಮ ಕರ್ತವ್ಯನೂ ಕೂಡ ಇದರಲ್ಲಿ ಯಾವ ಹೆಗ್ಗಳಿಕೆನೂ ಇಲ್ಲ ಕೊಡಿ ಏಂಜಲ್ ಯಾರಿಗೆ ಕ್ಲಾಪ್ ಹೊಡೆದಿದ್ಯಾ ಅವನ್ಗ ಎಷ್ಟು ದೊಡ್ಡ ಮನುಷ್ಯರಲ್ವಾ ಅವನೇನ್ ದೊಡ್ಡ ಮನುಷ್ಯ ಅವನಿಗಿಂತ ನಾನೇ ದೊಡ್ಡ ಮನುಷ್ಯ ಐ ಆಮ್ ಬಿಗ್ ಬಾಯ್ ಹೌದಾ ಹ್ಮ್ ನೋಡು ನಾನು ಅವನಿಗಿಂತ ದೊಡ್ಡ ಕಾರ್ ಓಡಿಸ್ತೀನಿ ಇದರಲ್ಲಿ ಜೀ ಅಂತ ಹೋಗಿ ಬಿಲ್ಡಿಂಗ್ ಎಲ್ಲ ಬಿಳಿಸ್ಬೋದು ಗೊತ್ತಾ ಅವನ ಹತ್ರ ಇಂಥ ಕಾರ್ ಚಾನ್ಸೇ ಇಲ್ಲ ರೀ ಈ ವಿಡಿಯೋದಲ್ಲಿ ಇರೋದು ನೀವೇನೆ ನಿನಗೆ ಗೊತ್ತಾಗಲ್ಲ ಅವನು ಯಾರೋ ಬೇರೆ ನೀವಲ್ದೆ ಇನ್ಯಾರು ಅವನೇ ಬೇರೆ ನಾನೇ ಬೇರೆ ಅವ್ನು ನೋಡಕ್ ನನ್ನ ಕಾಂತಿದ್ದನಷ್ಟೇ ಅವ್ನು ನನ್ನ ಕಾಪಿ ಮಾಡಿ ಮಾಡಿ ನಂತರ ಆಗ್ಬಿಟ್ಟಿದ್ದನಷ್ಟೇ ಜೆರಾಕ್ಸ್ ಕಾಪಿ ಆದ್ರೆ ಅವನಿಗಿಂತ ನಾನೇ ಗ್ರೇಟ್ ನೋಡು ಈ ಕಾರ್ ನ ಜೀ ಅಂತ ಅವನಿಗಿಂತ ಫಾಸ್ಟ್ ಆಗಿ ನಾನೇ ಓಡಿಸ್ತೀನಿ ಬೇಕಾದ್ರೆ ಬಾ ನಿಮ್ ತೋರಿಸ್ತೀನಿ ಬಾ ಇವಾಗ ಬೇಡರಿ ಆಮೇಲೆ ಇಲ್ಲ ಈಗಲೇ ಬಾ ನಾನು ಎಷ್ಟು ಫಾಸ್ಟ್ ಆಗಿ ಕಾರ್ ಓಡಿಸ್ತೀನಿ ತೋರಿಸ್ತೀನಿ ಬಾ 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 ಅಯ್ಯೋ ಏಂಜಲ್ ಏನಾಯ್ತು ಗೊತ್ತಿಲ್ಲ ಇದ್ಕಿದಾಗೆ ಸೊಂಟ ಹಿಡ್ಕೊಂಡ್ಬಿಡ್ತು ತುಂಬಾ ನೋಯ್ತದೆ ಪರವಾಗಿಲ್ಲ ನಾನು ನೀವು ಕಾರ್ ಓಡಿಸೋದನ್ನ ಆಮೇಲೆ ನೋಡ್ತೀನಿ ನೀವು ಟಿ ವಿ ನೋಡ್ತೀರಿ ನಾನು ಸ್ವಲ್ಪ ಹೊತ್ತು ರೆಸ್ಟ್ ತಗೋತೀನಿ ಓಕೆ ಏಂಜಲ್ ನೀನು ರೆಸ್ಟ್ ತಗೋ ನಾನು ಟಿ ವಿ ನೋಡ್ತಾ ಇರ್ತೀನಿ ಓಕೆ ರೀ ನೀವು ತುಂಬಾ ದೊಡ್ಡ ಮನುಷ್ಯರು ಎಷ್ಟೇ ಕಷ್ಟ ಆದರೂ ನಿಮ್ಮನ್ನ ಮತ್ತೆ ಮೊದಲಿನ ಹಾಗೆ ಮಾಡೇ ಮಾಡ್ತೀನಿ ನೀವು ಮತ್ತೆ ಆಕಾಶದ ಎತ್ತರಕ್ಕೆ ಬೆಳಿಬೇಕು ಅದನ್ನ ನೋಡಿ ನಾನು ಸಂತೋಷ ಪಡಬೇಕು